ಹೇಳಿ ಏನು ಪ್ರಾಬ್ಲಮ್ಗಳು ಏನು ಸಮಸ್ಯೆ ಏನು ಖುಷಿ ನಿಮಗೆ ನಿಮ್ಮ ವರ್ಕಲ್ಲಿ ಹೇಗಿದೆ ನನಗೆ ಗೊತ್ತಿಲ್ಲ ನನಗೆ ನಿಮ್ಮದೊಂದಷ್ಟು ಎಕ್ಸ್ಪ್ಲೇನ್ ಮಾಡಿ ನಾವು ಒಂದು ಶೋ ಮಾಡೋಣ ಅಂತಿದ್ದೀವಿ ಎಲ್ಲ ಡೆಲಿವರಿ ಬಾಯ್ಸ್ಗೆ ಪೆಟ್ರೋಮ್ಯಾಕ್ಸ್ ಸಿನಿಮಾನ ಒಂದು ಶೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ನಾನು ಡೆಲಿವರಿ ಪಾತ್ರ ಮಾಡಿದ್ದೀನಿ ಅಲ್ಲ ಡೆಲಿವರಿ ಅಲ್ಲ ಡೆಲಿವರಿ ಬಾಯ್ ಪಾತ್ರ ಮಾಡಿದ್ದೀನಿ ಆ್ಯಂಡ್ ರಿಯಲ್ ಲೈಫಲ್ಲಿ ಹೇಗಿರುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಲೇ ಬಂದೆ ನಾನು ಹೌದಾ ಸರ್ ಹೇಳಿ ಪ್ರಕಾಶ್ ಈಗ ಸುಮಾರು ಈಗೆಲ್ಲ ನಾವು ಈ ಏಜ್ ಹುಡುಗರು ಅಂದ್ರೆ ಏಜ್ ನಾವು ಪರ್ಸನಲ್ ಕೆಲಸ ಏನೇ ಇರಲಿ ಎಲ್ಲಾನ ಬಿಟ್ಟು ಬೆಳಗ್ಗೆ 7:30 8 ಗಂಟೆಗೆ ಇದ್ದು ರಾತ್ರಿ 11:30 ಗಂಟೆ ಡ್ಯೂಟಿ ಮಾಡ್ತೀವಿ ಡ್ಯೂಟಿ ಮಾಡ್ತೀವಿ ಅಂದ್ರೆ ನಮ್ಮ ಟಾರ್ಗೆಟ್ ಇರುತ್ತೆ ಇಷ್ಟು ಮಾಡಿದ್ರು ಮಾತ್ರ ಇಷ್ಟು ದುಡ್ಡು ಅಂತ ಈಗ 23 ಆರ್ಡರ್ ಅಂತ ಅಂದ್ರೆ 23 ಆರ್ಡರ್ ಹೊಡಿಲೇಬೇಕು ಇವತ್ತು ನೋಡಿ ಇನ್ನು ಆಗಿಲ್ಲ ನಂದು 11 ಇನ್ನು 11 ಹೊಡಿಬೇಕು ಅಯ್ಯಪ್ಪ ಇನ್ನು ಬೆಳಗ್ಗೆ 8 ಗಂಟೆಯಿಂದ 7 ಗಂಟೆ ಆದ್ರೂ 11 ಆಗಿಲ್ಲ ಇನ್ನು 11 ಮಾಡಬೇಕು ಅಂದ್ರೆ ರಾತ್ರಿ 12:30 1 ಗಂಟೆ ಆದ್ರೂ ಐತೆ ಅಷ್ಟು ಮಾಡಿದ್ರು ಮಾತ್ರ ನಮಗೆ 1000 1100 ರೂಪಾಯಿ ಈ ತರ ಬರುತ್ತೆ ಅದರಲ್ಲಿ ನಮ್ಮದು ಊಟ ಪೆಟ್ರೋಲ್ ಖರ್ಚು ಗಾಡಿ ಖರ್ಚು ಎಲ್ಲ ನಮ್ಮದೇ ಓ ಮೈ ಗಾಡ್ ಆ ಅದರಲ್ಲಿ ಅಷ್ಟೆಲ್ಲ ಉಳಿಸ್ಕೊಂಡು ಈ ಟ್ರಾಫಿಕ್ ಅಲ್ಲಿ ಎಲ್ಲಿ ಬಿಳ್ತೀವಿ ಎಲ್ಲಿ ಹೇಳ್ತೀವಿ ಯಾವಾಗ ಹೇಳ್ತೀವಿ ಊಟ ಟೈಮ್ ಇರಲ್ಲ ನಮಗೆ ರೆಸ್ಟ್ ಟೈಮ್ ಇರಲ್ಲ ಎಲ್ಲ ಹೋಟೆಲ್ ಹತ್ರ ನಿಂತ್ಕೊಂತೀವಿ ಅದೇ ನಮಗೆ ರೆಸ್ಟ್ ಎಲ್ಲಿ ಜಾಗ ಸಿಗ್ತದೆ ಅದೇ ನಮ್ಮ ಸ್ಟ್ಯಾಂಡ್ ಈ ತರ ನಮ್ಮ ಜೀವನನೇ ಹಿಂಗೆ ಹೋಗ್ತಾ ಇರೋದು ಕೆಲಸ ಮಾಡೋದು ಇನ್ನು ಬೇರೆ ಉದ್ಯೋಗ ಮಾಡೋಣ ಅಂದ್ರೆ ಕೆಲವು ಕಮಿಟ್ಮೆಂಟ್ಗಳು ಇರ್ತಾವಲ್ಲ ಆ ಕಮಿಟ್ಮೆಂಟ್ಗಳು ರೀಚ್ ಮಾಡೋಕ್ಕಾಗಲ್ಲ ರಜೆಗಳು ಬೇಕಾದ್ರೆ ಇದರಲ್ಲಿ ರಜೆ ಯಾವಾಗ ಬೇಕಾದರೂ ಹಾಕ್ಕೊಬೋದು ಅದರಲ್ಲೆಲ್ಲ ಇನ್ನೊಬ್ಬರ ಹತ್ರ ಟಾರ್ಗೆ ಇದು ಮಾಡಿ ಕೆಲಸ ರಿಕ್ವೆಸ್ಟ್ ಮಾಡ್ಕೊಂಡು ರಜೆ ತಗೊಂಡ್ಬೇಕು ಈ ಥರ ಎಲ್ಲ ಇರುತ್ತೆ ಎಷ್ಟು ಉಳಿಯುತ್ತೆ ಪ್ರಕಾಶ್ ನಿಮಗೆ ಪರ್ ಮಂತು ಪರ್ ಮಂತು ನಮ್ಮದು ವೀಕ್ಲಿ ಪೇಮೆಂಟು ಸರ್ ಅಲ್ಲ ನಿಮ್ಮ ಉಳಿತಾಯ ಎಷ್ಟಾಗ್ತಾ ಇದೆ ನಿಮ್ಮ ಉಳಿತಾಯ ಎಲ್ಲ ಉಳಿ ಸರ್ ಅದು ಈಗ ಒಂದು ವಾರದಲ್ಲಿ ಒಂದು 7000 ಮಾಡ್ತೀವಿ ಅಂದರೆ ಅದರಲ್ಲಿ ಒಂದು 2000 ಪೆಟ್ರೋಲ್ ಹೋಗಿರುತ್ತೆ ನಮ್ಮದು ಊಟ ತಿಂಡಿ ಅಂತ 1000 ಹೋಗುತ್ತೆ ಉಳಿಯೋದು ಒಂದು 4000 ಅದು ಒಂದ್ ದಿನಾನು ರಜಾ ಹಾಕ್ತೇ ಮಾಡಿದ್ರೆ ಓವರ್ ಆಲ್ ನಿಮ್ ಸಂಪಾದನೆ ಮಾಡಿ ಒಂದ್ ತಿಂಗಳು ಪೂರ್ತಿ ಆ ಸಂಪಾದನೆ ನಿಮ್ ಸಂಸಾರ ಅದು ಇದನ್ನೆಲ್ಲ ನಡೆಸಿ ಎಲ್ಲ ಮುಗಿದ್ಮೇಲೆ ನಿಮ್ ಕೈ ಉಳಿಯೋದೇನು ಆತರ ಉಳಿದೆಯಲ್ಲ ಸರ್ ಏನ ಹಿಂಗೆ ಚೀಟಿ ಗೀಟಿ ಹಾಕೊಂಡ್ರೆ ಒಂದ್ 5000 ಕಟ್ಕೊಂಡ್ರೆ ಅದೇ ಸೇವಿಂಗ್ಸ್ ತಿಂಗಳಿಗೆ ಅಷ್ಟೇ ನಮ್ದು ಇಲ್ಲಿ ಹೋಗ್ತಿರಲ್ಲ ಎಲ್ಲ ಕಡೆ ಗೌರವ ಮರ್ಯಾದೆ ಇರುತ್ತಾ ಕೆಲವರು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂತಾರೆ ಗೌರವ ಕೊಡ್ತಾರೆ ಥ್ಯಾಂಕ್ಸ್ ಅಂತಾರೆ ಕೆಲವರು ಈಗ ನಾವು ಹೋಗಿ ಟೈಮ್ ಆಗಲಿ ಟೈಮ್ ಆಗೋಯ್ತು ಅಂದ್ರೂ ಅದಕ್ಕೂ ಒಂದು ಮಾತು ಹೇಳ್ತಾರೆ ಏನ್ರಿ ಇಷ್ಟೊತ್ತಾಯ್ತು ಅಂತಾರೆ ನಾವಿಲ್ಲಿ ಅಲ್ಲೇ ರೆಸ್ಟೋರೆಂಟ್ ಹತ್ರ ಅವರು ಕೊಡೋ ತನಕ ಕಾಯ್ಕೊಂಡು ನಿಂತ್ಕೊಂಬೇಕು ಹಣ ಕೊಡಿ ಹಣ ಟೈಮ್ ಆಗೋಯ್ತು ಇನ್ನೊಂದು ಆರ್ಡ್ರ್ ಹೊಡಿಬೇಕು ಟಾರ್ಗೆಟ್ ಆಗಿಲ್ಲ ಕೊಡಿ ಅಂತೀವಿ ಅವರು ನಿಮ್ಗೆ ಟೈಮ್ ಕೊಟ್ಟಿರ್ತೀವಪ್ಪ ಟೈಮ್ ಕೊಡೋಣ ನಮ್ಮ ಹತ್ರ ಬರಬೇಡ ಅಲ್ಲಿ ವೈಟಿಂಗ್ ಮಾಡೋಣ ಆಚೆ ನಿಂತ್ಕೊ ಅಂತಾರೆ ಆಚೆ ನಿಂತಿರ್ಬೇಕು ನಮ್ಮ ಒಳಗಡೆ ಅಲೋ ಮಾಡಲ್ಲ ಅಲ್ಲಿ ರೆಡಿ ಅಂತ ನಮಗೆ ಇಲ್ಲಿ ಆ್ಯಪಲ್ಲಿ ತೋರಿಸುತ್ತೆ ಅವಾಗ ನಾವು ಒಳಗಡೆ ಹೋಗಿ ಸರ್ ನಂಬರ್ ಹೇಳಿದ್ರೆ 4 ನಂಬರ್ ಬರುತ್ತೆ ಆ ನಂಬರ್ ಹೇಳಿದ್ರೆ ಐಟಮ್ ಕೊಡ್ತಾರೆ ಅಲ್ಲಿವರೆಗೂ ನಾವು ಅಲ್ಲಿ ಒಳಗಡೆ ಹೋದ್ರೂ ಸೆಕ್ಯೂರಿಟಿ ಆಚೆ ಕಳಿಸ್ತಾರೆ ಇಲ್ಲಿ ಅವ್ರು ಬಂದು ಕೊಟ್ಟರೆ ನೀವು ಅಷ್ಟೊತ್ತಾಯ್ತು ನಾನು ಆರ್ಡ್ರ್ ಮಾಡಿ ಇಷ್ಟೊತ್ತಾಯ್ತು ನೀವಿನ್ನೂ ತಂದುಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಸರ್ ಓಕೆ ಸರ್ ಥ್ಯಾಂಕ್ಸು ಅಂತ ಹೇಳೋರು ಇರ್ತಾರೆ ಕೆಲವರು ಥ್ಯಾಂಕ್ಸು ಹೇಳಲ್ಲ ಫುಡ್ಡಿನ ಕೊಡ್ತಿದ್ದಂಗೆ ತೆಗೆದು ಬಾಕ್ಲ ಹಾಕೊಂಡ್ಬಿಡ್ತಾರೆ ಕೆಲವರು ಬೇರೆ ಕಡೆ ಲೊಕೇಶನ್ ಹಾಕಿರ್ತಾರೆ ಅಡ್ರೆಸ್ಸೇ ಬೇರೆ ಹಾಕ್ಬಿಟ್ಟಿರ್ತಾರೆ ನಾವು ಅಡ್ರೆಸ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದಾಗ ನೀವು ಅಲ್ಲಕ್ರಿ ಹೋಗಿದ್ದೀರಾ ನಿಮ್ಗೆ ಗೊತ್ತಿಲ್ಲ ಅಂತ ಅಂದರೆ ನಮ್ಗೆ ಕೇಳ್ಬೇಕ್ರಿ ನಮ್ಗೆ ನ್ಯಾವಿಗೇಷನ್ ಹಾಕಿದ್ದೀರಿ ಸರ್ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನೀವು ನ್ಯಾವಿಗೇಷನ್ ಎಲ್ಲ ನಾವು ಕೇಳಲ್ಲ ಅಡ್ರೆಸ್ ಹಾಕಿದೀವಿ ನೀವು ಬರಬೇಕಷ್ಟೇ ಬರೋಕ್ಕಾಗತ್ತಾ ಬರೋಕ್ಕಾಗಲ್ವ ಅಷ್ಟು ಹೇಳಿ ಅಂತಾರೆ ನಮ್ಗೆ ಅದು ಬಿಟ್ಟರೆ ಇನ್ನು ತಿರುಗಿ ಇನ್ನೊಂದು ಆರ್ಡ್ರ್ ಬಿಡಿಸ್ಕೊಳ್ಳೋಕೆ 1 ಅವರ್ ಕಾಯಬೇಕು ಈಗ ಆರ್ ಆರ್ ನಗರಕ್ಕೆ ಎಲ್ಲೋ ಹಾಕಿರ್ತಾರೆ ಅವ್ರ ಮನೆ ಇಲ್ಲಿರುತ್ತೆ ಅವಾಗ ನಾವು ಅವ್ರನ್ನ ಏನಂದ್ರೂ ತಾಳ್ಮೆಯಿಂದ ಹೋಗ್ಲೇಬೇಕು ಈಗ ಜಾಸ್ತಿ ಮಾತಾಡ್ರೆ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತೀವಿ ಅಂತಾರೆ ಇನ್ನೊಂದು ಆರ್ಡ್ರ್ ಬಿಡಿಸ್ಕೊಳ್ಳೋಕೆ 20 ರೂಪಾಯಿ ನಮ್ಗೆ ಕೊಡೋದೇ ಇಲ್ಲ ಆರ್ಡ್ರ್ ಕ್ಯಾನ್ಸಲ್ ಆದ್ರೆ ಅಮೌಂಟೆ ಕೊಡಲ್ಲ ಆಮೇಲೆ ಅದು ಕ್ಯಾನ್ಸಲ್ ಆದ್ರೂ ತಿರ್ಗಾ ನಾನು ಇಲ್ಲಿ ಪಿಕಪ್ ಮಾಡಿರ್ತೀನಿ ಅಲ್ಲಿಗೆ ತಗೊಂಡು ವಾಪಸ್ ಕೊಡಬೇಕು ನೋಡ್ರಪ್ಪ ದಯವಿಟ್ಟು ಪ್ಲೀಸ್ ನಿಮ್ಮೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪಾಪ ಎಲ್ಲಿಂದನೋ ಯಾವ ಊರಿಂದನೋ ಬರ್ತಾರೆ ಬಡವ್ರ ಮಕ್ಕಳು ಸ್ವಿಗ್ಗಿಯವರು ಝೊಮ್ಯಾಟೋದವರು ಇನ್ನೊಬ್ಬರು ಎಲ್ಲರೂ ದುಡಿತಾ ಇರ್ತಾರೆ ಏನು ಅವ್ರು ಕೇಳೋಕ್ಕಪ್ಪ ರೆಸ್ಪೆಕ್ಟ್ ಒಂದು ಪ್ರೀತಿ ರೆಸ್ಟೋರೆಂಟ್ನವರು ಅಷ್ಟೇ ದಯವಿಟ್ಟು ಚೆನ್ನಾಗಿ ನಡೆಸ್ಕೊಳ್ಳಿ ಅವ್ರನ್ನ ತುಂಬ ಒದ್ದಾಡ್ಕೊಂಡು ನಾನೇ ಬಂದೆ ಕಷ್ಟಪಟ್ಕೊಂಡು ಓಡಾಡ್ತಾರೆ ಬೆಳಗ್ಗೆ ಸಂಜೆ ಟ್ರಾಫಿಕ್ ಸರ್ ಟ್ರಾಫಿಕ್ ಈ ಕಡೆ ಆ ಕಡೆ ಬಿತ್ತು ಅಂತ ಅಂದ್ರೆ ಒಂದೊಂದು ಟ್ರಾಫಿಕ್ ಜಾಮ್ ಆದರೆ ಮುಂದೆ ಹೋಗೋ 1/2 ಗಂಟೆ 20 ನಿಮಿಷ ಬೇಕು ಎಲ್ಲ ಓನರ್ ಆ ಕಡೆ ತಿರುಗಾ ಬರೋಕೆ 20 ನಿಮಿಷ ಅಂದ್ರೆ ಒಂದು ಆರ್ಡರ್ಗೆ ಒಂದು 3/4 ಅವರ್ 1 ಅವರ್ ಆಗೇ ಹೋಗ್ಬಿಡುತ್ತೆ ನಾವು ಅಂತದ್ರಲ್ಲಿ 25 ಆರ್ಡರ್ 30 ಆರ್ಡರ್ ಟಾರ್ಗೆಟ್ ಕೊಟ್ಟಿದ್ದೆ ಅಪ್ಪ ಈಗ ಇವ್ರು ಆರ್ಡರ್ ಕಾಯ್ತಾ ಇರುತ್ತೆ ಅಲ್ಲಿ ಅದೊಂದು ಟೆನ್ಷನ್ ಹೋಗ್ತಾ ಇದೆ ಇಲ್ಲಿ ಅವರಿಗೆ ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ ಜೊತೆಗೆ ನೀವು ಯಾವುದೇ ಓನರ್ಗಳಾಗಲಿ ರೆಸ್ಟೋರೆಂಟ್ನವರು ದಯವಿಟ್ಟು ಡೆಲಿವರಿ ತಗೊಳ್ಳುವಂಥ ಕಸ್ಟಮರ್ಸ್ ಏನಿರ್ತೀರೋ ದಯವಿಟ್ಟು ಅವ್ರನ್ನ ರೆಸ್ಪೆಕ್ಟ್ ಮಾಡಿ ಒಂಚೂರು ಡಿಲೇ ಆಗ್ಬೋದು ಏನು ತೊಂದರೆ ಆಗಲ್ಲ ಅಲ್ಲೇ ಹೋಗಿ ರೆಸ್ಟ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ಫೋನ್ ಮಾಡಿದ್ರು ಅವ್ರು 5 ಫ್ಲೋರ್ಗೆ ಹೇಳಿದ್ರು ಹೋಗ್ಲೇಬೇಕು ಇಲ್ಲ ಅಂತಂದ್ರೆ ಬಂದರೆ ಬಂದರೆ ಇಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ ಅವರು ಝೊಮ್ಯಾಟೋದವ್ರಿಗೆ ಸ್ವಿಗ್ಗಿಯವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ರೀ ಅವ್ರು ಕೊಟ್ಟಮೇಲೆ ನೀವು ಹೋಗ್ಲೇಬೇಕು ಅದು ನಮ್ಗೆ ಗೊತ್ತಿಲ್ಲ ಅದು ನಿಮ್ಮ ಜವಾಬ್ದಾರಿ ಆರ್ಡರ್ ಡೆಲಿವರಿ ಮಾಡಿದ್ರೆ ಕಾಸು ಕೊಡ್ತೀವಿ ಇಲ್ಲದೇ ಇಲ್ಲ ಅವ್ರು ಕೆಲವರು ಪ್ಲೇಸ್ ಇದೆ ಮನೆ ಅನ್ಕೊಳ್ಳಿ ಇಲ್ಲೇ ಹೋಗ್ಬಿಟ್ರೆ ಸರ್ ಇಲ್ಲಿ ಗೇಟ್ ಹತ್ರ ಇದ್ದೀವಿ ಅಂದರೆ ಅವ್ರು 3/4 ಫ್ಲೋರ್ ಕೆಲವರು ಲಿಫ್ಟ್ ಇರ್ತವೆ ಹೋಗಬಿಡ್ತೀವಿ ನಾವೇನೆ ಕೇಳಲ್ಲ
ಕೆಲವರು ನಾಲ್ಕನೇ ಫ್ಲೋರ್ ಐದನೇ ಫ್ಲೋರ್ ಅಲ್ಲಿ ಇರ್ತಾರೆ ಸರ್, ಸೆಕೆಂಡ್ ಫ್ಲೋರ್ ಬನ್ನಿ ಸರ್ ನಾವು ಬರ್ತೀವಿ ಟೈಮ್ ಆಗ್ಬಿಡುತ್ತೆ ಅಂದರೆ ಇಲ್ಲ ಇಲ್ಲ ಅದು ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿ ಫೋನೇ ಕಟ್ ಮಾಡ್ಬಿಡ್ತಾರೆ. ಎಲ್ಲ ಕಷ್ಟಗಳ ಮಧ್ಯೆ ಒಬ್ಬ ಡೆಲಿವರಿ ಬಾಯ್ದು ಆ್ಯಕ್ಚುಲಿ ನಾವು ಸಿನಿಮಾದಲ್ಲಿ ಮಾಡೋದು ಈಸಿ, ಅದು ಎಷ್ಟೆಲ್ಲ ಕಷ್ಟಗಳಿರುತ್ತೆ ಅಂತ. ಕೆಲವು ಬೆಂಗಳೂರಲ್ಲಂತೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ಗಳು ಇರ್ತವೆ, ಕೆಲವ್ರು ಕನ್ನಡ ಬರಲ್ಲ, ಕೆಲವ್ರು ಹಿಂದಿಯವರು ಇರ್ತಾರೆ. ಅವಾಗ ನಾವು ಹೆಂಗೋ ಅವ್ರು ಹೇಳಿದ್ನ ನಮಗೂ 100% ಬರಲ್ಲ, ಅಲ್ಪ ಸ್ವಲ್ಪ ಹೆಂಗೋ ಅರ್ಥ ಮಾಡ್ಕೊಂಡು ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕೇಳ್ಕೊಂಡು ಹೋಗಿ ಕೊಟ್ಟರೆ ನಮಗೂ ಒಂದು 20 ರೂಪಾಯಿ ಬರ್ತದೆ ನೋಡಿ, ಡೆಲಿವರಿ ಕೊಟ್ಬಿಟ್ಟು ತೋರಿಸ್ತೀನಿ ನೋಡಿ ನನಗೆ ಎಷ್ಟು ರೂಪಾಯಿ ಕೊಡ್ತಾನೆ ಅಂತ. ಈಗ ನಾವು ಅಲ್ಲಿಂದ ಬಂದ್ವಲ್ಲ ಅದಕ್ಕೆ 20 ರೂಪಾಯಿ 32 ರೂಪಾಯಿ 28 ರೂಪಾಯಿ ಕೊಡಿಸ್ತಾರೆ ಅಷ್ಟೇ ಅಷ್ಟೇ ನಮಗೆ. ಈಗ ನೋಡಿ ಹೆಚ್ಚು ಕಡಿಮೆ 2 hours ಎಫರ್ಟ್ಗೆ ಆರ್ಡರ್ ಬಿಡಲ್ಲ, ಇಲ್ಲಿಂದ ತಿರ್ಗಿ ಅಲ್ಲಿಗೆ ಹೋಗ್ಬೇಕು. ನನ್ನ ಪ್ರಕಾರ ನಾನೇ ಹೋಗಿ ಅಲ್ಲಿಗೆ ಒಂದು 1/2 ಗಂಟೆ ಮೇಲೆ ಆಯ್ತು, ಈಗ ಬರೋದಕ್ಕೆ ಒಂದು 15 ನಿಮಿಷ ಆಯಿತು, ಒಂದು 45 ನಿಮಿಷ ಆಯಿತು, ಇನ್ನೊಂದು 15 ನಿಮಿಷ ಅಂದರೆ 1 hour ಆಯಿತು. 1 hour ಪುನಃವಾಗಿ ಡೆಲಿವರಿ ತೊಗೊಂಡು ಇನ್ನೊಂದು ಡೆಲಿವರಿ ಮಾಡಬೇಕು ಅಂದರೆ 2 hours ಅವ್ರಿಗೆ 2 ರಿಂದ 3 hours ಸಿಗೋದು 50 ರೂಪಾಯಿ, ಅದರಲ್ಲಿ ಡೀಸೆಲ್ ಖರ್ಚು ಪೆಟ್ರೋಲ್ ಹೋಗಬೇಕು, ಅವ್ರು ಊಟ ಹೋಗಬೇಕು, ಇನ್ನೊಂದು ಹೋಗಬೇಕು. ನೋಡಿ ಸ್ವಲ್ಪ ಯೋಚನೆ ಮಾಡಿ, ಮಾನವೀಯತೆ ದೃಷ್ಟಿಯಿಂದ ಅವ್ರ ಸಂಬಳಗಳನ್ನ ಜಾಸ್ತಿ ಮಾಡಿ, ಹಾಗೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ರೆಸ್ಟೋರೆಂಟ್ಗಳಲ್ಲಿ ಮರ್ಯಾದೆ ಕೊಡಿ, ಕಸ್ಟಮರ್ಸು ಅಷ್ಟೇ, ದುಡ್ಡು ತೊಗೊಳ್ಳೋರು, ಫುಡ್ ಡೆಲಿವರಿ ಮಾಡಿಸ್ಕೊಳ್ಳೋರು, ದಯವಿಟ್ಟು ಪ್ರೀತಿಯಿಂದ ನಡೆಸ್ಕೊಳ್ಳಿ. ಸರಿ, ನಾನೀಗ ಸರ್ ನಮ್ಗೆ ಈ ಫುಡ್ ಇಸ್ಕೊಂಡು ಒಂದು ಥ್ಯಾಂಕ್ಸ್ ಹೇಳೋದಾದ್ರೆ ನಮ್ಗೆ ಏನೋ ಒಂಥರ ಖುಷಿ. ನಾನು ಹೇಳ್ತಿದ್ದೀನಿ ಥ್ಯಾಂಕ್ಸ್ ಪ್ರಕಾಶ್, ಇಲ್ಲ ಅಂದ್ರೆ ಪರವಾಗಿಲ್ಲ, ಕೆಲವರು ಅರ್ಥ ಮಾಡ್ಕೊಳ್ಳೋರು ಒಂದು 5-10 ಪ್ರಕಾಶ್. ನನ್ನ ಕಡೆಯಿಂದ ನಿಮಗೆ ಭಾಳ ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೇದಾಗಲಿ, ಆ್ಯಂಡ್ ನೀವು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ, ನಾನು ಸಿಕ್ಕಿದ್ದೀನಿ ನಿಮಗೆ, ನಾನು ನಿಮ್ಗೆ ಮೀಟ್ ಮಾಡಿದ್ದೀನಿ, ನಿಮ್ಮ ಮೀಟ್ ಮಾಡಿದ್ದೆ ನನಗೆ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎದುರ್ಕೋಬಿಟ್ಟು ಕಷ್ಟಗಳು ಬರ್ತವೆ ಲೈಫಲ್ಲಿ, ನೀವು ಅದನ್ನೆಲ್ಲ ಬಿಟ್ಟು ನಾವು ಬೆಳಿಗ್ಗೆ ಬಂದರೆ ನಾಷ್ಟ ಮಾಡಿರಲ್ಲ, ಮಧ್ಯಾಹ್ನ ನಾವು ಬೆಳಿಗ್ಗೆ ಮನೆ ಬಿಟ್ಟರೆ 7 ಗಂಟೆಯಿಂದ 11 ಗಂಟೆ ನಾಷ್ಟ ಟೈಮು, ಆ ಟೈಮಲ್ಲಿ ಆರ್ಡರ್ ಹೊಡಿಬೇಕು ಅನ್ನೋ ಟೆನ್ಷನ್ ಎಲ್ಲ ಇರ್ತೀವಿ, ಆರ್ಡರ್ ನಾಷ್ಟನೇ ಮಾಡಲ್ಲ. 1 ನಿಮಿಷ ಪ್ರಕಾಶ್, ಎಷ್ಟು ಅವ್ರು ಹೇಳ್ತವ್ರೆ ಅಂದರೆ ಪಾಪ ಒಂದೇ ಸಮ ಅವ್ರ ಕಷ್ಟಗಳನ್ನ ಯಾರೂ ಸಿಕ್ಕಿಲ್ವೇನೋ, ಸಿಕ್ಕಿದೀವಿ ಒಬ್ಬೇ ಪರ್ಸನ್ ಹೇಳ್ಬೋಣ ಅನ್ನೋದು. ಡೆಲಿವರಿ ಬಾಯ್ಸ್ ನ ಪ್ರಾಬ್ಲಮ್ ಕೇಳರ್ ನೀನ್ ಹೆಂಗಿದ್ಯಾ, ನಿಮ್ದು ಏನ್ ಪ್ರಾಬ್ಲಮ್ ಅಂತ ಕೇಳಕ್ ಯಾರಿಲ್ಲ ಸರ್. ಸರ್ಕಾರದಿಂದ ಒಂದು ಆಗ್ಬೇಕು ಇದಕ್ಕೆ, ಇವ್ರ ಬಗ್ಗೆ ಇವ್ರ ಸೇಫ್ಟಿಗೆ ಇವ್ರಿಗೆ ಒಂದು ಇನ್ಸೂರೆನ್ಸ್ ಲೈಫಿಗೆ ಏನಾದ್ರು ಒಂದು ಮಾಡ್ಕೊಡಿ ದಯವಿಟ್ಟು, ನಮ್ಮ ರಿಕ್ವೆಸ್ಟ್ ಇದು. ಥ್ಯಾಂಕ್ ಯು ಪೆಟ್ರೋಮ್ಯಾಕ್ಸ್ ತಂಡದಿಂದ ನಿಮಗೆ, ನಾವೆಲ್ಲರೂ ಕೂಡ ಆರೈಸ್ತೀವಿ, ಆ್ಯಂಡ್ ನಾವು ನಿಮ್ಮ ಜೊತೆಗಿರ್ತೀವಿ. ಥ್ಯಾಂಕ್ ಯು. ಅಫ್ಕೋರ್ಸ್ ನಿಮಗೋಸ್ಕರ ಒಂದು ಸ್ಪೆಷಲ್ ಶೋ ಕೂಡ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಪ್ರೀಮಿಯರ್ ಶೋ. ಪ್ರಕಾಶ್ ಥ್ಯಾಂಕ್ ಯು. ನನ್ನ ಕಡೆಯಿಂದ ನಿಮಗೆ ಒಂದು ಸಿಹಿ ತಿನ್ನಿಸುವಂಥ ಏನು ತೆಗೆಯಪ್ಪ ಇದು. ಆ ಸ್ವೀಟ್ ಬಾಕ್ಸ್ಗಳು ತರ ಕಳ್ಬೇಕಾಯ್ತಮಲ್ಲ, ಹಿಡ್ಕೊಳ್ಳೋ. ಇದು ಒಳ್ಳೇದಾಗಲಿ, ಸ್ವೀಟ್ ಬಾಕ್ಸು ಮನೆಗೆ ತೊಗೊಂಡೋಗಿ ಕೊಡಿ ನಿಮ್ಮ ಫ್ಯಾಮಿಲಿಗೆ, ಆ್ಯಂಡ್ ಖುಷಿಯಾಗಿರಿ ಇಷ್ಟು ವರ್ಷ ಚೆನ್ನಾಗಿ. ನೀವು ನಮಗೋಸ್ಕರ ಇಷ್ಟು ರೆಸ್ಪಾನ್ಸ್ ತಗೊಂಡು ನಮ್ಮ ಕಷ್ಟ ಸುಖ ಕೇಳ್ತಾ ಇದ್ದೀರಲ್ಲ, ನನಗೆ ಅದೇ ದೊಡ್ಡ ಖುಷಿ. ನಾವು ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಏಕೆಂದ್ರೆ ನಾವು ರೋಡಲ್ಲೆಲ್ಲ ನಿಂತಿರ್ತೀವಿ, ನಮ್ಮನ್ನ ಯಾರು ಕೇರೇ ಮಾಡಲ್ಲ. ಏ ಸೈಡ್ ನಮ್ಮಂತವ್ರು ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇರುತ್ತೆ, ಡೋಂಟ್ ವರಿ. ಬಟ್ ಆದ್ರೂ ನಮ್ಗೆ ಈಗ ಎದುರು ಬಿಟ್ಟು ನಿಮ್ದು ಪ್ರಾಬ್ಲಮ್ ಏನಪ್ಪ ಅಂತ ಕೇಳಿದ್ರೆ ಅಂತ ನಮ್ಗೆ ಅದೇ ಒಂದು ದೊಡ್ಡ ಖುಷಿ. ಏಕೆಂದ್ರೆ ನಾವು ಊಟ ಮಾಡಿರ್ತೀವೋ ಬಿಟ್ಟಿರ್ತೀವೋ, ಕೆಲವು ಟೈಮ್ ಕಾಸೆ ಇರಲ್ಲ, ಪೆಟ್ರೋಲ್ ಗಾಣಿಸಿದ್ರೆ ಸಾಕಾಗಿರುತ್ತೆ, ಹಂಗೆಲ್ಲ ಇರುತ್ತೆ. ಹಂಗೆ ಅಷ್ಟರ ಮಧ್ಯನೂ ನಾವು ಖಾಲಿ ಇದ್ರು ಅವ್ರ ಟೈಮ್ಗೆ ಊಟ ತಲುಪಿಸ್ತಾ ಇರ್ತೀವಿ. ನಾವು ಈಗ ನೋಡಿ 4 hours 5 ಗಂಟೆ ತಲುಪಿಸ್ತಾ ಇರ್ತೀವಿ. ನಾವು ಮಾಡಿರೋದು ಈಗ 5 ಗಂಟೆಲಿ ಊಟ ಮಾಡಿರೋದು, ಇನ್ನು ಮಾಡೋದು ರಾತ್ರಿ 12:30 1 ಗಂಟೆ ಊಟ, ಆ ಥರ ನಮ್ಮದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್.